ಬಿಜೆಪಿಯ ಜನಸಂಕಲ್ಪ ಯಾತ್ರೆ ಮೂರನೇ ದಿನ ಕಾಲಿಟ್ಟಿರುವಂತದ್ದು ಇನ್ನು ಯಡಿಯೂರಪ್ಪ ಹಾಗೂ ಸಿಎಂ ಬಸವರಾಜ ಬೊಮ್ಮಾಯಿ ಜಂಟಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮೊದಲ ಹಂತದ ಯಾತ್ರೆ ಇಂದು ಮುಕ್ತಾಯವಾಗಲಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಬಿಎಸ್ವೈ ಇಬ್ಬರ ಜಂಟಿ ಪ್ರವಾಸ ಇಂದು ಮೂರನೇ ದಿನಕ್ಕೆ ಕಾಲಿಟ್ಟುವಂತಹ ಬೆನ್ನಲ್ಲಿ ಕೋವಿನಹಡಗಲಿ ಹಾಗೂ ಸಿರಗುಪ್ಪದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತೆ ಇನ್ನು ಯಡಿಯೂರಪ್ಪ ಹಾಗೂ ಬೊಮ್ಮಾಯಿ ಜಂಟಿ ಪ್ರವಾಸವನ್ನು ಕೈಗೊಂಡಿದ್ದು ಇಂದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ಅಂತ್ಯೇ ಇವತ್ತು ಸಮಾವೇಶ ಮುಗಿಯಲಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಕಡೆ ಕಟೀಲ್ ಕೂಡ ಪ್ರವಾಸವನ್ನು ಕೈಗೊಳ್ಳತಾ ಇದ್ದಾರೆ ಬಿಜೆಪಿಯಿಂದ ರಾಜ್ಯದಲ್ಲಿ ಜನಸಂಕಲ್ಪ ಯಾತ್ರೆ ಮುಂದುವರೆದಿದೆ ವಾರದಲ್ಲಿ ಮೂರು ದಿನ ಯಾತ್ರೆ ಹಾಗೂ ಎರಡು ದಿನ ವೀಕೆಂಡ್ ರಾಜ್ಯದಲ್ಲಿ ಸ್ವತಃ ನಾಯಕರು ಘೋಷಣೆ ಮಾಡಿಕೊಂಡಿರುವಂಥದ್ದು ಇನ್ನು ಯಡಿಯೂರಪ್ಪ ಹಾಗೂ ಬೊಮ್ಮಾಯಿ ಜಂಟಿ ಪ್ರವಾಸವನ್ನು ಕೈಗೊಂಡಿರುವಂತಹ ಬೆನ್ನಲ್ಲಿ ಬಿಜೆಪಿಯಿಂದ ರಾಜ್ಯದಲ್ಲಿ ಜನಸಂಕಲ್ಪ ಯಾತ್ರೆ ಕೂಡ ಆರಂಭವಾಗಿದೆ ಮತ್ತೊಂದು ಕಡೆ ವಾರದಲ್ಲಿ ಮೂರು ದಿನ ಜನಸಂಕಲ್ಪ ಯಾತ್ರೆ ಇನ್ನು ಉಳಿದಂತೆ ಎರಡು ದಿನ ಮಾತ್ರ ಸಿಎಂ ಬಸವರಾಜ ಬೊಮ್ಮಾಯಿ ಅಧಿಕಾರದ ಬಗ್ಗೆ ಗಮನವನ್ನು ವಹಿಸಲಿದ್ದಾರೆ ಇನ್ನು ಮೂರು ದಿನ ಬೆಂಗಳೂರಿನಿಂದ ಬೇರೆ ಜಿಲ್ಲೆಗೆ ತೆರಳಿ ಪ್ರವಾಸವನ್ನು ಕೂಡ ಕೈಗೊಳ್ಳುತ್ತಾರೆ ಸೋ ಇವೆಲ್ಲವೂ ಕೂಡ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಿಎಂ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಬಿಎಸ್ವೈ ಜಂಟಿ ಪ್ರವಾಸ ಇದೀಗ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಇದರ ಬಗ್ಗೆ ಈ ಒಂದು ಸ್ಟೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೇಷ್ಮಾ ಅವರು ವಾಕ್ ಥ್ರೂ ಅನ್ನು ಮಾಡಿದ್ದಾರೆ ಬನ್ನಿ ನೋಡೋಣ ಶಕ್ತಿ ಅಂದ್ರೆ ವಿಧಾನಸೌಧ ಆದ್ರೆ ಎಲ್ಲೋ ಒಂದ್ ಕಡೆ ವಿಧಾನಸೌಧ ಕೆಲವೊಂದು ದಿನಗಳಿಂದ ಅಂದ್ರೆ ನಿನ್ನೆಯಿಂದ ಸಾಕಷ್ಟು ಬಿಕ್ಕೋಗುಡುತ್ತಿರುವುದನ್ನು ಸಹ ಈಗಾಗಲೇ ನಾವು ಗಮನಿಸಬಹುದು ಯಾಕಂದ್ರೆ 2023 ರ ಒಂದು ವಿಧಾನಸಭಾ ಚುನಾವಣೆಗೆ ಆಡಳಿತ ಪಕ್ಷ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ವಿರೋಧ ಪಕ್ಷ ತಮ್ಮ ಒಂದು ಪಕ್ಷವನ್ನ ಬಲಪಡಿಸಿಕೊಳ್ಳಬೇಕು ಅಂತ ನಿಟ್ಟಿನಲ್ಲಿ ಸಹ ಈಗಾಗಲೇ ಭಾರತ್ ಜೋಡೋ ಯಾತ್ರೆಯನ್ನು ಸಹ ಕೈಗೊಂಡಿರುವಂತದ್ದು ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಸಹ ಈಗಾಗಲೇ ಆಡಳಿತರೂಢವಾದಂತಹ ಬಿಜೆಪಿ ಸರ್ಕಾರದ ಒಂದು ಘಟಾನುಘಟಿ ನಾಯಕರು ಸಹ ಎಲ್ಲೋ ಒಂದು ಕಡೆ ಸಿಎಂ ಸೇರಿದಂತೆ ಘಟಾನುಘಟಿ ನಾಯಕರು ಸಹ ಈಗಾಗಲೇ ಏನೋ ರಾಜ್ಯ ಪ್ರವಾಸವನ್ನ ಕೈಗೊಂಡಿರುವಂತದ್ದು ವಾರದಲ್ಲಿ ಮೂರು ದಿನಗಳ ಕಾಲ ಒಂದು ರಾಜ್ಯ ಪ್ರವಾಸವನ್ನ ಏನೋ ಮಾಡ್ತಾ ಇದ್ದಾರೆ ಇದು ಡಿಸೆಂಬರ್ 30 ರವರೆಗೂ ಸಹ ಆಗುತ್ತೆ ಆದ್ರೆ ಎಲ್ಲೋ ಒಂದು ಕಡೆ ಆಡಳಿತ ವೈಖರಿ ಕುಂಠಿತ ಆಗುತ್ತಾ ಜೊತೆಗೆ ಜನಸಾಮಾನ್ಯರು ತಮ್ಮ ಒಂದು ಅಹವಾಲುಗಳನ್ನು ಯಾರಿಗೆ ಕೊಡಬೇಕು ಅನ್ನೋದು ಸಹ ಎಲ್ಲೋ ಒಂದು ಕಡೆ ಈಗಾಗಲೇ ಜನಸಾಮಾನ್ಯರು ಸಹ ಈಗಾಗಲೇ ಗೊಂದಲದಲ್ಲಿರುವಂತದ್ದು ಈಗಾಗಲೇ ನಾವು ಏನೋ ಆಡಳಿತದ ಶಕ್ತಿಯಾಗಿರುವಂತಹ ಒಂದು ವಿಧಾನಸೌಧದಲ್ಲಿ ಇದೀವಿ ವಿಧಾನಸೌಧದಲ್ಲಿ ಅಂದ್ರೆ ವಾರಕ್ಕೆ ಮೂರು ದಿನಗಳ ಕಾಲ ಸಿಎಂ ರಾಜ್ಯ ಪ್ರವಾಸವನ್ನು ಕೈಗೊಂಡಿರುವುದರಿಂದ ಎಲ್ಲೋ ಒಂದು ಕಡೆ ಆಡಳಿತ ವೈಖರಿ ಚುರುಕುಗೊಳ್ಳುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಯತ್ನ ಆಗದೆ ಎಲ್ಲೋ ಒಂದು ಕಡೆ ಕುಂಠಿತ ಆಗುವಂತಹ ಎಲ್ಲ ಲಕ್ಷಣಗಳು ಸಹ ಈಗಾಗಲೇ ಕಂಡು ಬರ್ತಾ ಇರುವಂತದ್ದು ಸಿಎಂ ಇಲ್ಲ ಸಚಿವರು ಇಲ್ಲ ನಾಳೆ ಬನ್ನಿ ಅನ್ನುವಂತ ಒಂದು ಅಧಿಕಾರಿಗಳ ಉತ್ತರ ಆಗಿರ್ಬೋದು ಸಾರ್ವಜನಿಕರ ಒಂದು ಅಹವಾಲುಗಳನ್ನ ಸ್ವೀಕರಿಸುವಂತ ನಿಟ್ಟಿನಲ್ಲಿ ಸಹ ಯಾವುದೇ ಒಬ್ಬ ಸಚಿವರಾಗಿರ್ಲಿ ಅಥವಾ ಸಿಎಂ ಬಸವರಾಜ ಬೊಮ್ಮಾಯಿ ಅವರಾಗ್ಲಿ ಕಾಣಿಸ್ತಾ ಇಲ್ಲ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾದ್ರೆ ಇರುವಂತಹ ಒಂದು 6-7 ತಿಂಗಳ ಇನ್ನೇನು ಚುನಾವಣೆ ಬಾಕಿ ಇರುವಂತದ್ದು 6-7 ತಿಂಗಳು ಸಹ ಸರಿಯಾಗಿ ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದನೆ ಸಿಗದೇ ಇದ್ರೆ ಜನ ಎಲ್ಲಿಗೆ ಹೋಗಬೇಕು ಅನ್ನೋದು ಸಹ ಈಗಾಗಲೇ ಸಾರ್ವಜನಿಕರ ಒಂದು ಆಕ್ರೋಶಕ್ಕೂ ಸಹ ಈಗಾಗಲೇ ಕಾರಣವಾಗಿರುವಂತದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಇಡೀ ಆಡಳಿತದ ಒಂದು ಶಕ್ತಿ ಅಂದ್ರೆ ವಿಧಾನಸೌಧ ಹೀಗಾಗಿ ನಿನ್ನೆಯಿಂದ ವಿಧಾನಸೌಧ ಬಿಕ್ಕುಗುಡುತ್ತಿರುವಂತದ್ದು ಅಧಿಕಾರಿಗಳು ಸಹ ಎಲ್ಲೋ ಒಂದು ಕಡೆ ಸಚಿವರಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಜನಸಾಮಾನ್ಯರ ಒಂದು ಅಹವಾಲುಗಳನ್ನು ಸ್ವೀಕರಿಸುವಂತ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಜನರ ಒಂದು ಸಮಸ್ಯೆಗೆ ಉತ್ತಮ ರೀತಿಯಾಗಿ ಸ್ಪಂದನೆ ಸಿಗದೆ ರೀತಿಯಲ್ಲಿ ಯಾವುದೇ ಒಬ್ಬ ಅಧಿಕಾರಿಗಳು ಸಹ ನಡ್ಕೊಳ್ತಾ ಇಲ್ಲ ಅನ್ನೋದು ಸಹ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಈಗಲಾದರೂ ಸಹ ಎಲ್ಲೋ ಒಂದು ಕಡೆ ಸರ್ಕಾರ ಅಂದ್ರೆ ಈಗಾಗಲೇ ವಾರದಲ್ಲಿ ಮೂರು ದಿನಗಳ ಕಾಲ ರಾಜ್ಯದಲ್ಲಿ ಒಂದು ರಾಜ್ಯ ಪ್ರವಾಸಕ್ಕೂ ಸಹ ಬಸವರಾಜ ಬೊಮ್ಮಾಯಿ ಅವರು ಮುಂದಾಗ್ತಿರೋದನ್ನ ನೋಡಿದ್ರೆ ಆಡಳಿತ ವೈಖರಿ ಯಾವ ರೀತಿಯಾಗಿ ಚುರುಕುಗೊಳ್ಳುತ್ತೆ ಅನ್ನುವಂತ ಒಂದು ಪ್ರಶ್ನೆಯೂ ಸಹ ಈಗಾಗಲೇ ಸಹಜವಾಗಿ ಉದ್ಭವ ಆಗ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ರೇಷ್ಮಾ ರಾಜ್ ನ್ಯೂಸ್ ಬೆಂಗಳೂರು